ರಾಷ್ಟ್ರದೆಲ್ಲೆಡೆ ಕೊರೋನಾ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಇಂತಹ ಸಮಯದಲ್ಲಿ ಮಾಸ್ಕ್ ಧರಿಸೋದು ಬಹಳ ಅವಶ್ಯಕ. ನಾವು ನಿಮಗೆ ಪದೇ ಪದೇ ಕೇಳ್ಕೊಳ್ತಾ ಇರ್ತೀವಿ, ದಯವಿಟ್ಟು ಮಾಸ್ಕ್ ಅನ್ನು ಧರಿಸಿ ಅಂತ. ಇದಕ್ಕಾಗಿಯೇ ನ್ಯೂಸ್ 18 ಮಾಸ್ಕ್ ಪೆಹನೋ ಇಂಡಿಯಾ ಅಭಿಯಾನವನ್ನು ಶುರು ಮಾಡಿದೆ. ಈ ಮಹಾಮಾರಿ ಎಷ್ಟು ದಿನ ಇರುತ್ತೋ ಅಲ್ಲಿವರೆಗೂ ಮಾಸ್ಕ್ ಅನ್ನು ತೆಗೆಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡೋಣ. ಸರಿಯಾದಂತಹ ರೀತಿಯಲ್ಲಿ ಮಾಸ್ಕ್ ಅನ್ನು ಹಾಕೊಳ್ಳೋಣ. ಈಗ ನಾನು ಸ್ಟುಡಿಯೋಲಿ ಇರೋದ್ರಿಂದ, ನನ್ನ ಸುತ್ತಮುತ್ತ ಯಾರು ಇಲ್ದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನು ತೆಗಿತಾ ಇದ್ದೀನಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಗುಸುಗುಸು ದಿನಕ್ಕೊಂದು ತಿರುವು ಪಡಿತಾ ಇದೆ. ಸಿಪಿವೈ ಹೇಳಿಕೆ ಖಂಡಿಸಿ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಇವತ್ತು ಸಿಎಂ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ. ಶಾಸಕ ರಾಜುಗೌಡ ಸೇರಿದಂತೆ ಅನೇಕ ಶಾಸಕರೊಂದಿಗೆ ಸಿಎಂ ಬಿಎಸ್ವೈ ಭೇಟಿಯಾದ ರೇಣುಕಾಚಾರ್ಯ ಟೀಂ ಸಚಿವ ಸಿಪಿ ಯೋಗೇಶ್ವರ್ ವಿರುದ್ಧ ದೂರು ನೀಡಿದೆ. ಸಚಿವ ಸ್ಥಾನದಿಂದ ಯೋಗೇಶ್ವರ್ ಅವರನ್ನ ಕೈಬಿಡಬೇಕು ಅಂತ ಶಾಸಕರ ಸಹಿ ಸಂಗ್ರಹಿಸಿ ಮನವಿ ಮಾಡಿದ್ದಾರೆ. ಬಳಿಕ ಮಾತನಾಡಿದ ರೇಣುಕಾಚಾರ್ಯ, ಯಾರು ಮಾತಾಡ್ತಿದ್ದಾರೆ ರಾಜೀನಾಮೆ ಕೊಟ್ಟು ಹೋಗ್ಲಿ, ಯಾರೋ ಒಬ್ರು ಬೊಗಳುತ್ತಿದ್ದಾರೆ ಬೊಗಳ್ಕೊಂಡೇ ಇರಲಿ, ದೆಹಲಿಗೆ ಹೋಗಿ ಗೇಟ್ ಮುಟ್ಟಿ ಬರಬೇಕಷ್ಟೇ, ದೆಹಲಿಯಲ್ಲಿ ಚೀಮಾರಿ ಹಾಕಿದ್ದಾರೆ ಅಂತ ಸೈನಿಕನ ವಿರುದ್ಧ ಸಿಡಿದರು. ಕಾಂಗ್ರೆಸ್ನಿಂದ ರಾಜೀನಾಮೆ ಕೊಟ್ಟು 2009 ಬಿಜೆಪಿ ಸೇರ್ಪಡೆ ಚಿಹ್ನೆ ಮೇಲೆ ಗೆದ್ದು ಅರಣ್ಯ ಸಚಿವರಾಗಿ ಲೂಟಿ ಹೊಡೆದು ಮೆಗಾ ಸಿಟಿ ಹಗರಣ ಸಾವಿರಾರು ಕೋಟಿ ನಂತರ ದಾಖಲೆ, ನನ್ನ ವಿರುದ್ಧ ತಾಕತ್ತಿದೆ ತೊಡೆ ತೊಡ್ತೀರಿ ಬರಲಿ ಮಾತಾಡಲಿ, ಮೆಗಾ ಸಿಟಿ ಹಗರಣ ಏನು ಮಾಡಿಲ್ವಾ, ಅವ್ರ ಪಾಲ್ದಾರ ಯಾರು ನನಗೆಲ್ಲ ಪತ್ರಗಳು ಕೊಡಿದಾರೆ, ಅರಣ್ಯ ಸಚಿವರಾಗಿ ಲೂಟಿ ಹೊಡೆದು ಮತ್ತೆ ಕಾಂಗ್ರೆಸ್ ಹೋದರು, ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಅಂತ ಸೈಕಲ್ ಹೇಳಿದರು, ಸೈಕಲ್ ಹತ್ತಿ ಎಲ್ಲ ಪಕ್ಷಗಳು ಆಡಿದರು, ನೋಡಿ ಕೊನೆಗೆ ಸೋತರು ಚನ್ನಪಟ್ಟದಲ್ಲಿ, ಜನರಿಂದ ತಿರಸ್ಕೃತಾದ್ರು, ಅವರು ಬಿ ಜೆ ಪಿ ಅಲ್ಲ ಅದರ ಪಕ್ಷಾಂತರಿ, ರಾಜೀನಾಮೆ ಕೊಟ್ಟು ಫಸ್ಟ್ ರಾಜೀನಾಮೆ ಬೀಸಕ್ಕೆ ಹೋಗುತ್ತೆ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಬಿ ಜೆ ಪಿ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ರೆ ಸಹಿಸಲ್ಲ ಅಂತೇಳಿ ನಾನು ಎಚ್ಚರಿಕೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕರ ಕೊರತೆ ಇಲ್ಲ ಅಂತ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ ನೀಡಿದ್ದಾರೆ. ನಮ್ಮ ಸರ್ವಸಮ್ಮತಿಯ ನಾಯಕ ಬಿಎಸ್ವೈ, ಯಡಿಯೂರಪ್ಪ ಪಕ್ಷಾಂತರ ಮಾಡಿ ಯಾರ್ಯಾರದ್ದೋ ಕಾಲನ ಹಿಡಿದು ಮುಖ್ಯಮಂತ್ರಿ ಆಗಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಬಳಿಕ ಸಮರ್ಥ ನಾಯಕನಿಲ್ಲ ಎಂದಿದ್ದ ಸಿದ್ದು ಹೇಳಿಕೆಗೆ ತಿರುಗೇಟು ಕೊಟ್ಟಿರೋ ಕಟೀಲ್, ಸಿದ್ದರಾಮಯ್ಯ ಯೋಚಿಸಬೇಕಾಗಿತ್ತು ಅವರು ಮುಂಚೆ ಎಲ್ಲಿದ್ರು ಅಂತ, ಕಾಂಗ್ರೆಸ್ಗೆ ಬೈದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಮುಖ್ಯಮಂತ್ರಿ ಆಗಿದ್ದನ್ನ ಜಗತ್ ನೋಡಿದೆ ಅಂತ ಕೈ ಟೀಮ್ಗೆ ಟಾಂಗ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಯಕರ ಕೊರತೆಗಳಿಲ್ಲ, ಆದರೆ ನಮ್ಮ ಸರ್ವಸಮ್ಮತಿಯ ನಾಯಕ ಯಡಿಯೂರಪ್ಪ 45-50 ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದ ಮುಖಾಂತರವಾಗಿ ಅವರು ಇವತ್ತು ಎತ್ತರದ ಸ್ಥಾನಕ್ಕೆ ಬಂದಿದ್ದಾರೆ. ಯಡಿಯೂರಪ್ಪನವರು ಪಕ್ಷಾಂತರ ಮಾಡಿ ಯಾರ್ಯಾರದೋ ಕಾಲು ಹಿಡಿದು ಮುಖ್ಯಮಂತ್ರಿ. ರಾಜ್ಯದಲ್ಲಿ 3 ಪಕ್ಷಗಳ ಸರ್ಕಾರ ಇದೆ ಅಂತ ಸಿಪಿವೈ ಹೇಳಿಕೆ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಂತೆ ಹಿರಿಯೂರಿನಲ್ಲಿ ಸಂಸದ ಎ ನಾರಾಯಣ ಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋವಿಡ್ನ ಸಂಕಷ್ಟ ಕಾಲದಲ್ಲಿ ಸಿಎಂ ಬದಲಾವಣೆ ಹೇಳಿಕೆಗಳು ಶೋಚನೀಯ, ಈ ಚರ್ಚೆಗಳು ನಮ್ಮ ಆಡಳಿತ ಬಿಜೆಪಿ ಸರ್ಕಾರದಲ್ಲಿ ಆಗಬಾರದಾಗಿತ್ತು, ಯೋಗೇಶ್ವರ್ ತನ್ನ ಸಮಸ್ಯೆಯನ್ನು ರಾಜ್ಯದ ಅಧ್ಯಕ್ಷರ ಬಳಿ ಚರ್ಚೆ ಮಾಡಬೇಕಾಗಿತ್ತು, ಅವರು ಸಿಎಂ ಬದಲಾವಣೆ ಬಗ್ಗೆ ದೆಹಲಿಗೆ ಹೋಗಿದ್ದಾರೆ ಅದು ಅಪರಾಧ, ಸಿಎಂ ಬಗ್ಗೆ ಯೋಗೇಶ್ವರ್ ಮಾತನಾಡಿದ್ದು ಶೋಚನೀಯ, ಅವರು ಅವರ ತಪ್ಪನ್ನ ತಿದ್ದುಕೊಳ್ಬೇಕು ಅಂತ ಸಿಪಿವೈಗೆ ತಿರುಗೇಟನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 3 ಪಾರ್ಟಿ ಸರ್ಕಾರ ಇದೆ ಅನ್ನೋ ಯೋಗೇಶ್ವರ್ ಹೇಳಿಕೆಗೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಅವರು ಎಲ್ಲಾ ಪಾರ್ಟಿ ನೋಡಿದ್ದಾರಲ್ಲ ಅದಕ್ಕೆ ಹೇಳಿದ್ದಾರೆ ಅಂತ ಕಿಡಿಕಾರಿದ್ರು. ಸಿಎಂ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಜೊತೆಗೆ ಡಿಕೆಶಿ ರಾಜಕೀಯ ಒಳ ಒಪ್ಪಂದ ರಾಜಕೀಯ ಇದೆ ಅನ್ನೋ ಹೇಳಿಕೆಗೆ ಪ್ರತಿಕ್ರಿಯಿಸಿ, ವಿಜಯೇಂದ್ರ ಜೊತೆ ಸರ್ಕಾರ ತರಲು ಪ್ಲಾನ್ ಮಾಡಿದವರು ಯಾರು, ದೆಹಲಿಗೆ ಹೋದವರು ಯಾರು, ಶಾಸಕರಿಗೆ ಹಣ ಕೊಟ್ಟವರು ಯಾರು, ಎಲ್ಲಾ ಮಾಹಿತಿ ಅವರ ಬಳಿಯೇ ಇದೆ, ಅದರ ಬಗ್ಗೆ ಮಾತನಾಡಲಿ, ಡಿಕೆಶಿ ಕುಮಾರ್ ಬಗ್ಗೆ ಮಾತನಾಡುವ ಯೋಗ್ಯತೆ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಬಿಜೆಪಿ ನಾಯಕತ್ವ ಬದಲಾವಣೆ ವಿಚಾರದ ಬೇಗುದಿ ಮಧ್ಯೆ ಫೇಸ್ಬುಕ್ನಲ್ಲಿ ಬಸನಗೌಡ ಯತ್ನಾಳ್ ಸಿಎಂ ಸೇರಿದಂತೆ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಪುತ್ರ ವಿಜಯೇಂದ್ರ ಅವರಿಗೆ ಯಡಿಯೂರಪ್ಪನವರ ಸ್ಥಾನ ಪತನದ ಮುನ್ಸೂಚನೆ ಸಿಕ್ಕಿದೆ, ಹೀಗಾಗಿ ಮಠ ಮಾನ್ಯಗಳಿಗೆ ಎಡತಾಗ್ತಿದ್ದಾರೆ. ಬಿಎಸ್ವೈ ಕೆಳಗಿಳಿಸಿದ್ರೆ ಲಿಂಗಾಯತರಿಗೆ ಅಪಮಾನ, ಹೀಗಂತ ಶ್ರೀಗಳ ಬಾಯಲ್ಲಿ ಹೇಳಿಸಲು ಹೊರಟಿದ್ದಾರೆ. ಮಠಾಧೀಶರ ಮೇಲೆ ಒತ್ತಡ ತರಲು ಮುಂದಾಗಿದ್ದಾರೆ. ನಾನು ಪೂಜ್ಯರಿಗೆ ಹೇಳುವುದಿಷ್ಟೇ, ಯಾರೊಬ್ಬರು ಇಂತಹ ಕಳಂಕಿತರನ್ನ ಬೆಂಬಲಿಸಬೇಡಿ, ಬೆಂಬಲಿಸಿದ್ರೆ ಬಸವ ತತ್ವಗಳಿಗೆ ವಿರುದ್ಧವಾಗುತ್ತೆ. ಇವರ ಕುಟುಂಬ ರಾಜ್ಯವನ್ನ ಹಗಲು ದರೋಡೆ ಮಾಡ್ತಾ ಇದೆ, ಇವರ ಕುಟುಂಬದಿಂದ ರಾಜ್ಯವನ್ನ ಉಳಿಸಿ, ಯಾರು ವಿಜಯೇಂದ್ರರ ಆಮಿಷಕ್ಕೊಳಗಾಗಬೇಡಿ, ಲಿಂಗಾಯತ ಮಠಾಧೀಶರಿಗೆ ಫೇಸ್ಬುಕ್ನಲ್ಲಿ ಯತ್ನಾಳ್ ಮನವಿ ಮಾಡಿದ್ದಾರೆ. ದಿನೇ ದಿನೇ ರಾಜ್ಯದಲ್ಲಿ ಕೊರೋನಾ ಕೇಸ್ಗಳು ಇಳಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ಇಂದು 20,378 ಪ್ರಕರಣಗಳು ವರದಿಯಾಗಿವೆ. ಒಂದೇ ದಿನ ಬರೋಬ್ಬರಿ 382 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. 24 ಗಂಟೆಯಲ್ಲಿ 28,053 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ.
ಬೆಂಗಳೂರಿನಲ್ಲಿ ಇವತ್ತು 4734 ಕೇಸ್ ದಾಖಲಾಗಿದೆ. 213 ಮಂದಿ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ. ಸಿಟಿಯಲ್ಲಿ 24 ಗಂಟೆಯಲ್ಲಿ 6078 ಮಂದಿ ಡಿಸ್ಚಾರ್ಜ್ ಆಗಿದ್ದು ರಾಜಧಾನಿಯಲ್ಲಿ 162625 ಸಕ್ರಿಯ ಕೇಸ್ಗಳಿವೆ. ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರ ತೆಗೆದುಕೊಳ್ತೇವೆ ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಜೂನ್ 5-6 ವೇಳೆಗೆ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರ ಮಾಡಲಾಗುತ್ತೆ. ತಜ್ಞರ ಜೊತೆ ಸಚಿವರು ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೀವಿ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಕೋವಿಡ್ ಜಾಸ್ತಿ ಇದೆ, ಲಾಕ್ಡೌನ್ ವಿಸ್ತರಣೆ ಮಾಡಿ ಅಂತ ತಜ್ಞರು ಯಾವುದೇ ವರದಿಯನ್ನು ಕೊಟ್ಟಿಲ್ಲ. ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ತಗೊಂಡಿಲ್ಲ. ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ಅನುಗುಣವಾಗಿ ನಿರ್ಧಾರ ಕೈಗೊಳ್ಳಲು ಸೂಚಿಸಿದೆ ಎಂದಿದ್ದಾರೆ. ಇನ್ನು ಎರಡನೇ ಹಂತದ ಪ್ಯಾಕೇಜ್ ಘೋಷಣೆ ವಿಚಾರವಾಗಿ 2-3 ದಿನದಲ್ಲಿ ಘೋಷಣೆ ಆಗತ್ತೆ ಅಂತ ಸಿಎಂ ಹೇಳಿದರು. ಲಾಕ್ಡೌನ್ ಅಂತ್ಯದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಲಾಕ್ಡೌನ್ನಿಂದ ಏನೆಲ್ಲ ಒಳ್ಳೆಯದಾಗತ್ತೆ ಅನ್ನೋದು ಗೊತ್ತಿದೆ. 47% ಪಾಸಿಟಿವಿಟಿ ದರ ಕಳೆದ 15 ದಿನದಲ್ಲಿ 14-15 ಇಳಿದಿದೆ. ಬೇರೆ ರಾಜ್ಯಗಳಲ್ಲಿ ನಮಗಿಂತ ಹೆಚ್ಚಿದ ಪ್ರಕರಣದಲ್ಲಿ ಈಗ 8% ಬಂದಿದೆ. ಇದೆಲ್ಲವನ್ನು ನೋಡಿಕೊಂಡು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚೆ ಮಾಡಲಾಗುವುದು. ಅಂತಿಮವಾಗಿ ಸಿಎಂ ನಿರ್ಧಾರ ಪ್ರಕಟಿಸಲಿದ್ದಾರೆ ಎಂದಿದ್ದಾರೆ. ಜೂನ್ 7 ಸದ್ಯಕ್ಕಿರುವ ಲಾಕ್ಡೌನ್ ನಿಯಮಗಳಲ್ಲಿ ಸಡಿಲಿಕೆ ಇಲ್ಲ ಅಂತ ಸಚಿವ ಬೊಮ್ಮಾಯಿ ಹೇಳಿದ್ದಾರೆ. ಜೂನ್ 7 ನಂತರ ಸಂಪೂರ್ಣ ಲಾಕ್ಡೌನ್ ಅಗತ್ಯ ಇಲ್ಲ ಅಂತ ಉಡುಪಿ ಶಾಸಕ ರಘುಪತಿ ಭಟ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ 18-19% ಪಾಸಿಟಿವಿಟಿ ರೇಟ್ ಇದೆ. ಜೂನ್ 7 ಒಳಗೆ ಪಾಸಿಟಿವಿಟಿ ರೇಟ್ 10 ಲಾಕ್ಡೌನ್ ಮುಂದುವರೆಸಿದ್ರೆ ಯಾವುದೇ ಉಪಯೋಗ ಇಲ್ಲ, ಜನರ ಆರ್ಥಿಕತೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಆದರೆ ಸಾರ್ವಜನಿಕ ಸಭೆ ಸಮಾರಂಭ ಓಡಾಟ ಕಾರ್ಯಕ್ರಮಗಳಿಗೆ 3 ನಿರ್ಬಂಧ ಹಾಕಬೇಕು ಅಂತ ಹೇಳಿದ್ದಾರೆ. ಜೂನ್ 7 ನಂತರ ಲಾಕ್ಡೌನ್ನ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಯಾವ ಈಗ ನಮ್ಮ ಜಿಲ್ಲೆಯಲ್ಲಿ ಈಗ 18-19% ಪಾಸಿಟಿವ್ ರೇಟ್ ಬಂದಾಯ್ತು. ದಿವಸ ಕಡಿಮೆ ಆಗ್ತದೆ. 40% ಇದೆ ಈಗ, 19% ನಾಡ್ದು 7 10% ಒಳಗೆ ಬರ್ತದೆ. ಆ ಜಿಲ್ಲೆಗಳಿಗೆ ಲಾಕ್ಡೌನನ್ನು ವಿರಹಿತ ಮಾಡಿ ಕೆಲವು ಸೋಷಿಯಲ್ ಗ್ಯಾದರಿಂಗ್ಸ್, ಧಾರ್ಮಿಕ ಕಾರ್ಯಕ್ರಮ ಇದೆಲ್ಲವನ್ನು. ಕೊರೋನಾ ವಾರಿಯರ್ಸ್ ಆಗಿರುವ ನರ್ಸ್ಗಳ ಜೊತೆ ನಾಳೆ ಸಿಎಂ ವಿಡಿಯೋ ಸಂವಾದ ಮಾಡಲಿದ್ದಾರೆ. ಕೋವಿಡ್ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ನರ್ಸ್ಗಳ ಜೊತೆ ನಾಳೆ ಬೆಳಗ್ಗೆ 11:30 ಸಿಎಂ ಬಿಎಸ್ ಯಡಿಯೂರಪ್ಪ ಸಂವಾದ ಮಾಡಲಿದ್ದಾರೆ. ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡ್ತಾ ಇರುವ ನರ್ಸ್ಗಳ ಜೊತೆ ಅವರ ಸಮಸ್ಯೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಿಎಂ ಚರ್ಚೆ ಮಾಡಿದ್ದಾರೆ.